ಆರೋಗ್ಯಾಕಾಂಕ್ಷಿಗಳಿಗೆ ಸ್ವಾಗತ. ಈ ದಿನದ ಎರಡನೇ ಭಾಗ ಅನಾನಸ್ನ ಬಹು ಉಪಯೋಗಿ ಬಗ್ಗೆ ಮುಂದುವರಿಸ್ತಿದ್ದೀನಿ. ಇದರಲ್ಲಿ ನಾನು ಮೊದಲನೇ ಭಾಗದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಅನಾನಸ್, ಹಾಗೆಯೇ ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನಂತರ ಸೈನಸ್ ನಿವಾರಣೆ ಪರಿಣಾಮಕಾರಿಯಾಗಿ ಇದು ಮನೆಮದ್ದಾಗಿದೆ, ರಕ್ತ ಎಪ್ಪುಗಟ್ಟದನ್ನ ತಡೀತದೆ ಈ ಅನಾನಸ್, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತದೆ ಅಂತ ಹೇಳಿದೆ, ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಶೀತ ಮತ್ತು ಕೆಮ್ಮಿಗೆ ಉತ್ತಮವಾದಂಥದ್ದು, ಹಾಗೆ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಅತ್ಯಂತ ಸಹಕಾರಿಯಾದಂಥದ್ದು ಈ ಪೈನಾಪಲ್ ಅನ್ನುವ ವಿಚಾರದಲ್ಲಿ ನಾನು ತಿಳಿಸಿದ್ದೆ. ಈಗ ಮುಂದುವರೆದ ಭಾಗದಲ್ಲಿ ದವಡೆಯನ್ನು ಬಲಪಡಿಸ್ತದೆ ಈ ಅನಾನಸ್. ಹೇಗೆ ಅಂದ್ರೆ ಅನಾನಸ್ನಲ್ಲಿ ಆಸ್ಟ್ರಿಜೆಂಟ್ ಅಂಶ ಅತ್ಯಧಿಕವಾಗಿದೆ, ಇದು ದವಡೆಯನ್ನ ಬಲಪಡಿಸ್ತದೆ, ದಂತಕ್ಷಯ ಉಂಟಾಗದಂತೆ ಕಾಪಾಡುತ್ತದೆ, ಹಲ್ಲುಗಳು ಬಲವಾಗಿ ಆರೋಗ್ಯವಾಗಿರಲು ಅನಾನಸ್ ಅನ್ನ ಪ್ರತಿಯೊಬ್ಬರು ತಿನ್ನಲೇಬೇಕು. ರಕ್ತದೊತ್ತಡವನ್ನ ಇದು ಕಡಿಮೆ ಮಾಡ್ತದೆ. ಎಷ್ಟೋ ಜನ ನನಗೆ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಬಿ ಪಿ ಐ ಬಿ ಪಿ ಇದೆ, 45-50 ವರ್ಷ ಆದ ಇಟ್ಕೆ ಬಿ ಪಿ ಐ ಬಿ ಪಿ ಅಂತ ಹೇಳ್ತಿರ್ತಾರೆ, ಅನೇಕ ಮಾತ್ರೆಗಳನ್ನು ತಿಂತಾ ಇರ್ತೀವಿ, OLV-20, OLV-40 ಅಂದ್ಕೊಂಡು. ಸೊ ಇದ್ರ ಬಗ್ಗೆ ಅಂತವ್ರೆಲ್ಲ ದಯವಿಟ್ಟು ಕೇಳಿ, ಈ ಅನಾನಸ್ ತಿಂದ್ರೆ ರಕ್ತದ ಒತ್ತಡವನ್ನ ಕಡಿಮೆ ಮಾಡ್ತದೆ. ಅದ್ ಹೆಂಗ್ ತಿನ್ಬೇಕು ಅಂದ್ರೆ ಅನಾನಸ್ನಲ್ಲಿ ಪೊಟಾಷಿಯಂ ಇದೆ, ಪೊಟಾಷಿಯಂ ನೈಸರ್ಗಿಕವಾಗಿ ರಕ್ತದ ಒತ್ತಡವನ್ನ ಕಡಿಮೆ ಮಾಡ್ತದೆ, ದೇಹದಲ್ಲಿ ಎಲ್ಲಾ ಕಡೆ ರಕ್ತ ಸಂಚಾರ ಸರಿಯಾಗಿ ಸಂಚರಿಸುವಂತೆ ಪೊಟಾಷಿಯಂ ಉಂಟು ಮಾಡೋದ್ರಿಂದ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗೋದಿಲ್ಲ. ಇದರಿಂದ ಏನಾಗ್ಬಿಡುತ್ತದೆ, ಬಿ ಪಿ ಐ ಬಿ ಪಿ ಇವೆಲ್ಲ ಈ ರಕ್ತದ ಒತ್ತಡ ಉಂಟಾಗೋದಿಲ್ಲ. ಜೊತೆಗೆ ಬಹುಮುಖ್ಯವಾದದ್ದು, ಅನಾನಸ್ ತಿನ್ನೋದ್ರಿಂದ ಪಾರ್ಶ್ವವಾಯು ಬರದಂತೆ ಆರೋಗ್ಯ ಕಾಪಾಡೋದ್ರಲ್ಲಿ ಇದು ಸಂಜೀವಿನಿ ಅನಾನಸ್. ಹಾಗೇನೆ ಜೀರ್ಣಕ್ರಿಯೆಗೆ ಒಳ್ಳೆಯದು ಈ ಅನಾನಸ್. ಅಜೀರ್ಣ ಸಮಸ್ಯೆ ಉಂಟಾಗ್ತಿದ್ರೆ ಊಟವಾದ ಬಳಿಕ ಒಂದು ಬೌಲ್ ಅನಾನಸ್ ತಿಂದ್ರೆ ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿಯಾಗಿರ್ತದೆ ಅನಾನಸ್. ಹಾಗೆ ಕರುಳಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅನಾನಸ್. ತಿನ್ನೋದ್ರಿಂದ ಹೊಟ್ಟೆ ಉರಿಯಾಗಲಿ ಅಥವಾ ಅತಿಸಾರ ಉಂಟಾಗದಂತೆ ತಡೆದು ಕರುಳಿನ ಆರೋಗ್ಯವನ್ನ ಸದಾ ಹೆಚ್ಚಿಸ್ತದೆ. ಅಷ್ಟೊಂದು ಶಕ್ತಿ ಈ ಅನಾನಸ್ಗಿದೆ. ವಾಂತಿ ತಡೆಗಟ್ಟುತ್ತದೆ. ಹೇಗೆಂದ್ರೆ ಈಗ ನೀವು ನೋಡಿದಿರಿ, ಯಾವುದೇ ಬಸ್ಸಲ್ಲೋ ರೈಲಲ್ಲೋ ಅಥವಾ ಫ್ಲೈಟಲ್ಲೋ ಹೋಗುವಾಗ ಕೆಲವರಿಗೆ ತಲೆ ಸುತ್ತು ಬರ್ತದೆ, ಇಮ್ಮಿಡಿಯೇಟ್ ಆಗಿ ವಾಂತಿ ಬರುತ್ತೆ. ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದ್ರ ಬದಲು ನಾವು ಬಸ್ಸುಗಳಲ್ಲಿ ನಿಂಬೆಹಣ್ಣು ಮೂಗಿ ಇಟ್ಕೊಂಡು ಹೋಗ್ತಿರ್ತೀವಿ, ಆದ್ರೂ ವಾಂತಿ ಆಗ್ತಾ ಇರುತ್ತೆ. ಆದ್ರೆ ಇದು ಅನಾನಸ್ ಪ್ರಯಾಣ ಮಾಡುವಾಗ ಯಾರಿಗೆ ತಲೆ ಸುತ್ತದೆ ಅಥವಾ ವಾಂತಿ ಬರ್ತದೆ ಅಂತವರು ಸ್ವಲ್ಪ ಪೈನಾಪಲ್ ತುಂಡುಗಳನ್ನು ನೀವು ತಿಂದುಬಿಡಿ, ಪ್ರಯಾಣದಲ್ಲಿ ಕಾಡುವ ವಾಂತಿ ಸಮಸ್ಯೆ ನಿಮ್ಮ ಹತ್ರ ಬರೋದಿಲ್ಲ, ಅದನ್ನ ಪೂರ್ಣವಾಗಿ ತಡೆಗಟ್ಟುತ್ತದೆ ಈ ಪೈನಾಪಲ್. ಹಾಗೆ ಮೊಡವೆ ನಿವಾರಣೆ ಮಾಡುತ್ತದೆ ಅನಾನಸ್, ತ್ವಚೆ ಆರೋಗ್ಯವನ್ನ ಹೆಚ್ಚಿಸ್ತದೆ. ಇನ್ನು ಇದನ್ನ ಫೇಶಿಯಲ್ ಮಾಸ್ಕ್ ಆಗಿ ಕೂಡ ಉಪಯೋಗಿಸ್ಬೋದು. ಒಂದು ತುಂಡು ಅನಾನಸ್ ತೆಗೆದುಕೊಂಡು ಅದರ ರಸವನ್ನ ಮುಖಕ್ಕೆ ಹಚ್ಚಿ ಒಣಗಿದ ಬಳಿಕ ಉಗುರು ಬೆಚ್ಚಗಿನ ನೀರಿನಲ್ಲಿ ಮುಖ ತೊಳೆದ್ರೆ ಅವರ ಮುಖ ಕಾಂತಿ ಕೂಡ ತುಂಬಾ ಹೆಚ್ಚಾಗ್ತದೆ. ನೀವು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ದಲೆ ಅದು ಇದು ಯಾವ್ಯಾವ್ದು ಕೆಮಿಕಲ್ ಮುಖಕ್ಕೆಲ್ಲ ಹಚ್ಚಿ ಕಪ್ಪು ಬಿಳಿ ಈ ತರ ಎಲ್ಲ ಆಗೋದ್ರ ಬದಲು ನೈಸರ್ಗಿಕವಾಗಿ ಪ್ರಸಾದಿಸಿದ ನಮ್ಮ ಅನಾನಸ್ ಒಂದು ಪೀಸನ್ನು ನೀವು ಮುಖಕ್ಕೆ ರಸ ಬಳ್ಕೊಂಡು ಪ್ರಯತ್ನ ಮಾಡಿ ಮಹಿಳೆಯರು, ಆವಾಗ ನೋಡಿ ನಿಮ್ಮ ಕಾಂತಿ ಆ ಥರ ತ್ವಚೆ ಕಾಂತಿಯಿಂದ ಕೂಡಿರುತ್ತೆ ಅಂತ. ಹಾಗೆಯೇ ಪಾದಗಳ ಬಿರುಕು ಹೋಗಲಾಡಿಸುವಲ್ಲಿ ಸಹಕಾರಿ ಇದೆ. ಪಾದಗಳು ಬಿರುಕು ಬಿಟ್ಟಿದ್ರೆ ಇದನ್ನು ಅನಾನಸ್ ಬಳಸಿ ಹೋಗಲಾಡಿಸ್ಬೋದು. ಅನಾನಸ್ಸನ್ನು ಪಾದಗಳಿಗೆ ಹಚ್ಚಿ ಅದರ ರಸನ, ಇದು ಪಾದದ ಉರಿ ನೋವು ಮುಂತಾದ ಸಮಸ್ಯೆಯನ್ನು ಹೋಗಲಾಡಿಸಿ ಪಾದಗಳನ್ನು ತುಂಬ ಆರೈಕೆ ಮಾಡ್ತದೆ ಈ ಅನಾನಸ್ಸಿನ ರಸ. ಹಾಗೆ ಉಗುರುಗಳನ್ನು ಬಲವಾಗಿಸ್ತದೆ. ಈಗ ನೋಡಿದ್ರೆ ವಿಟಮಿನ್ ಎ ಬಿ ಕೊರತೆ ಉಂಟಾದ್ರೆ ಉಗುರುಗಳಲ್ಲಿ ಬಿರುಕು ಉಂಟಾಗ್ತದೆ, ಅಲ್ಲೆಲ್ಲ ಉಗುರುಗಳು ಮಧ್ಯದಲ್ಲಿ ಸೀಳಿ ಹೋಗ್ತವೆ. ಅಂತಹ ಉಗುರು ಸೀಳೋದನ್ನ ಅಥವಾ ಉಗುರು ಬೇಗನೆ ತುಂಡಾಗೋದನ್ನ ಈ ಅನಾನಸ್ ನಿವಾರಣೆ ಮಾಡಿ ಉಗುರುಗಳು ಬಲವಾಗಲು ಈ ಅನಾನಸ್ ಮೂಲ ಕಾರಣವಾಗಿರುತ್ತೆ. ಹಾಗೆ ಒಡೆದ ತುಟಿಯನ್ನ ಸರಿಪಡಿಸ್ತದೆ. ಯಾಕೆಂದ್ರೆ ಈಗ ನಾವೆಲ್ಲ ಚಳಿಗಾಲದಲ್ಲಿ ಅವು ಇವು ನೋಡಿದ್ವಿ, ತುಟಿಗಳೆಲ್ಲ ಒಡೆದು ಇಲ್ಲಿ ಚರ್ಮದ ತರ ಬಂದು ತೇಲ್ತಾ ಇರ್ತದೆ ತುಟಿಗಳಲ್ಲಿ. ಆದ್ರೆ ಈ ಅನಾನಸ್ ರಸವನ್ನ ಮತ್ತು ಅದ್ರ ಜೊತೆಗೆ ಒಂದು ತೆಂಗಿನ ಎಣ್ಣೆ ಎರಡು ಜೊತೆಗೆ ಮಿಶ್ರ ಮಾಡಿ ತುಟಿಗೆ ಹಚ್ಚಿಬಿಟ್ರೆ ಇದರಿಂದ ತುಟಿ ಒಡೆಯುವ ಸಮಸ್ಯೆ ಬರದೇ ಇಲ್ಲ ನಿಮಗೆ. ಈ ಮಿಶ್ರಣ ತುಟಿಯನ್ನು ಮೃದುವಾಗಿಸಿ ಆಕರ್ಷಿತವಾಗಿ ಕಾಣುತ್ತೆ ಮಾಡ್ತಾ ಇದೆ ತುಟಿಗಳು ಒಡೆಯೋದನ್ನ
ಇಮಿಡಿಯೇಟ್ ಸ್ಟಾಪ್ ಮಾಡುತ್ತದೆ ಅನಾನಸಿನ ರಸ ಮತ್ತು ತೆಂಗಿನೆಣ್ಣೆ ಇದಕ್ಕೆ ಹಚ್ಚಿದ್ರೆ. ಇನ್ನು ಕೂದಲು ಉದುರುವುದನ್ನು ತಡೆಗಟ್ಟುತ್ತದೆ. ಅನಾನಸ್ ರಸವನ್ನು ತಲೆ ಬುಡಕ್ಕೆ ಕಚ್ಚಿಬಿಟ್ರೆ ಕೂದಲಿನ ಬುಡಕ್ಕೆ ಪೋಷಕಾಂಶಗಳು ಹೆಚ್ಚಾಗಿ ದೊರೆಯುವುದರಿಂದ ಕೂದಲು ಮಂದವಾಗಿ ಬೆಳೆಯುವುದು ಹಾಗೂ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಇದರಿಂದ ನಿವಾರಣೆ ಆಗ್ತದೆ. ಆಮೇಲೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಕೂಡ ಹೆಚ್ಚಿಸ್ತದೆ, ಹಾರ್ಮೋನ್ಗಳು ಡೆವಲಪ್ ಆಗ್ತವೆ. ಇದು ದೇಹದಲ್ಲಿರುವ ಬೇಡದ ಕಶ್ಮಲಗಳನ್ನ ಹೊರ ಹಾಕ್ತದೆ. ನಾವು ಅನಾನಸ್ ತಿನ್ನೋದ್ರಿಂದ ದೇಹದ ಆರೋಗ್ಯ ಹೆಚ್ಚಿಸ್ತದೆ, ಸಂತಾನೋತ್ಪತ್ತಿ ಸಾಮರ್ಥ್ಯ ಕೂಡ ಹೆಚ್ಚಿಸ್ತದೆ, ಹೆಚ್ಚು ಶಕ್ತಿಯನ್ನ ತುಂಬುತ್ತದೆ ದೇಹಕ್ಕಿದು. ಹೇಗೆ ಅಂದ್ರೆ ನಿಮ್ಮ ಆಹಾರ ಕ್ರಮದಲ್ಲಿ ದಿನನಿತ್ಯ ಒಂದೊಂದು 2 ಪೀಸು 3 ಪೀಸು ಸೇರಿಸ್ಕೊಂತ ನಾವು ತಿಂತಾ ಇದ್ರೆ ಜೀರ್ಣಕ್ರಿಯೆ ಚೆನ್ನಾಗಿ ನಡೆದು ದೇಹದಲ್ಲಿ ಶಕ್ತಿ ಹೆಚ್ಚಾಗ್ತದೆ, ಅಸ್ತಮ ತಡೆಗಟ್ಟುತ್ತದೆ. ಈ ಅಸ್ತಮಕ್ಕೋಸ್ಕರ ಎಲ್ಲೆಲ್ಲೋ ಹೋಗ್ತೀರಿ ನೋಡಿ, ಅನಾನಸ್ಸು ಅಸ್ತಮನ್ನು ನಿವಾರಣೆ ಮಾಡುತ್ತೆ. ಅನಾನಸ್ನಲ್ಲಿ ಬೀಟಾ ಕೆರೋಟಿನ್ ಇದ್ದು ಇದು ಅಸ್ತಮಾ ಸಮಸ್ಯೆಯನ್ನ ಕಡಿಮೆ ಮಾಡುತ್ತದೆ. ಧೂಳು, ಪೋಷಕಾಂಶ ಕೊರತೆ, ಮಾನಸಿಕ ಒತ್ತಡದ ಸಮಸ್ಯೆ ಹೆಚ್ಚಾಗೋದು ಅನಾನಸ್ ದೇಹದಲ್ಲಿರುವ ಬೇಡದ ಕಶ್ಮಲಗಳನ್ನೆಲ್ಲ ಟಾಕ್ಸಿನ್ಸ್ ಹೊರಗೆ ಹಾಕೋದ್ರಿಂದ ಈ ಅಸ್ತಮನ್ನು ಕೂಡ ಇದು ಕಡಿಮೆ ಮಾಡಿ ಆರೋಗ್ಯವನ್ನು ಹೆಚ್ಚಿಸ್ತದೆ. ಇನ್ನು ಮಾನಸಿಕ ಆರೋಗ್ಯ ಕೂಡ ವೃದ್ಧಿಸ್ತದೆ. ಅನಾನಸ್ನಲ್ಲಿ ಅಮೈನೋ ಆಮ್ಲವಿದ್ದು ಇದು ದೇಹವನ್ನು ಸೇರಿದಾಗ ಖುಷಿಯ ಹಾರ್ಮೋನ್ ಆದ ನೆರೋಟಿಟಿನ್ ಉತ್ಪತ್ತಿ ಮಾಡ್ತದೆ. ಏನಂದ್ರೆ ಸೆರೋಟಿನಿನ್ ಉತ್ಪತ್ತಿ ಮಾಡೋದ್ರಿಂದ ಮಾನಸಿಕ ಆರೋಗ್ಯ ಕೂಡ ಹೆಚ್ಚಾಗಿರ್ತದೆ. ನಾನು ಆಗ್ಲೇ ಹೇಳಿದೆ ಎಷ್ಟು ಸಂತೃಪ್ತಿಯಾಗಿರ್ಬೋದು ಅಂತ. ಹೀಗಾಗಿ ಅನಾನಸ್ ಪರಿಣಾಮಕಾರಿಯಾಗಿ ಆರೋಗ್ಯದಲ್ಲಿ ಸಂಜೀವಿನಿಯಾಗಿದೆ. ಆಯುರ್ವೇದದ ಚರಕ ಸಂಹಿತೆಯಲ್ಲಿ ದಾಖಲಾದ ಈ 22 ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಬಹು ಮುಖ್ಯವಾದ ಈ ಔಷಧೀಯ ಗುಣಗಳನ್ನ ಅನಾನಸ್ ಹೊಂದಿದೆ. ಈ ಹಣ್ಣನ್ನ ನೀವು ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಎಲ್ಲರೂ ಕೊಡ್ಬೋದು. ಈಗ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗ್ತದೆ, ಯಾರಿಗೆ ಡಯಾಬಿಟಿಕ್ ಆದವ್ರು ತಿನ್ಬೋದಾ ಅನ್ನೋದು. ನೀವು ಖಂಡಿತ ವಾರಕ್ಕೆ 1 ಪೀಸ್ ಅಥವಾ 2 ಪೀಸ್ ತಿನ್ನಿ, ಏನೂ ಆಗೋದಿಲ್ಲ. ಯಾಕೆಂದ್ರೆ ನಿಮಗೆ ಪೋಷಕಾಂಶಗಳು ಇದರಲ್ಲಿ ಬಹಳಷ್ಟು ಇವೆ. ನೇರವಾದ ಸಕ್ಕರೆಯನ್ನ ತಿನ್ನಬೇಡಿ, ಈಗ ಬೆಲ್ಲನೂ ತಿಂದ್ಬಿಡಿ ಅಂತ ಹೇಳ್ತಾರೆ. ದಯವಿಟ್ಟು ಬೆಲ್ಲವನ್ನು ಕಡಿಮೆ ಮಾಡಿ ನೀವು ಯಾವುದೇ ಹಣ್ಣಾಗಲಿ ಹಣ್ಣನ್ನು ತಿನ್ನಿ, ಸೀಜನ್ ಹಣ್ಣುಗಳನ್ನು ತಿನ್ನಿ. ಯಾರು ಡಯಾಬಿಟಿಕ್ ಆದವರು ಅವರಿಗೆ ಯಾವ ಕಾಯಿಲೆ ಡಯಾಬಿಟಿಕ್ ಉಲ್ಬಣಗೊಳ್ಳೋದಿಲ್ಲ. ಅದರಲ್ಲಿ ಸುಕ್ರೋಸ್ ಇರುತ್ತೆ, ಸಕ್ಕರೆ ತರ ಹೋಗಿ ನೇರವಾಗಿ ರಕ್ತದಲ್ಲಿ ಗ್ಲೂಕೋಸ್ ಅಲ್ಲಿ ಹೋಗೋದಿಲ್ಲ. ಆದ್ರಿಂದ ನೀವು ಅನಾನಸ್ ಅನ್ನ ದಯವಿಟ್ಟು ಶುಗರ್ನವರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನೀವು ಎಲ್ಲ ಸೀಜನ್ ಹಣ್ಣುಗಳನ್ನ ಒಂದೊಂದು ತಿನ್ನಿ. ನೀವಿಲ್ಲ ಅಂದ್ರೆ ನೀವು ಮೂಳೆಗಳು ಎಲ್ಲ ಹೋಗಿ, ನಿಮ್ ಮೊಣಕಾಲು ನೋವುಗಳು, ನೀವಿಷ್ಟೇ ಆಗಿ ನರಪೇತ್ಲ ಆಗಿ ಆ ಔಷಧಿಗಳು ತಿಂತಿರ್ತೀರ, ಅದನ್ನೂ ಕೂಡ ತಾಳ್ಮೆ ಸಹಿಸ್ಕೊಳ್ಳಕ್ ಆಗ್ದಲ್ಲೇನೆ ನೀವು ಯಥೇಚ್ಛವಾಗಿ ಶುಗರ್ ಜಾಸ್ತಿ ಆಗ್ತದೆ. ಆದಷ್ಟು ನೀವು ಯಾವುದೇ ಸಿಗಲಿ ಎಲ್ಲ ಭೂಮಿ ಬೇಲ್ಗಡೆ ಬೆಳೆದಿರತಕ್ಕಂಥ ಹಣ್ಣುಗಳನ್ನ ತಿನ್ನಿ, ಭೂಮಿ ಒಳಗಡೆ ಬೆಳೆದಿರತಕ್ಕಂಥ ಹಣ್ಣುಗಳನ್ನ ಕಡಿಮೆ ಮಾಡಿ. ಇಷ್ಟನ್ನು ಹೇಳ್ಬೋದು, ನೀವು ಆಪಲ್ ತಿನ್ನಿ, ಆರೆಂಜ್ ತಿನ್ನಿ, ಈ ತರದ ಪೈನಾಪಲ್ ತಿನ್ನಿ, ಎಲ್ಲ ಕಿತ್ತಳೆ ಹಣ್ಣು ತಿನ್ನಿ, ಎಲ್ಲ 2 ಪೀಸ್ ತಿನ್ನಿ, ಏನೂ ಆಗೋದಿಲ್ಲ. ಹಾಗೆ ತರಕಾರಿಗಳನ್ನು ತಿನ್ನಿ, ಇದರಲ್ಲಿ ವಿಟಮಿನ್ಸೇ ಇಲ್ದಲೇ ಇದ್ರೆ ನಿಮ್ಮ ದೇಹಕ್ಕೆ ನೀವು ಇನ್ನ ಶುಗರ್ ಬಂದ್ರೆ ಇನ್ನೆಷ್ಟು ದಪ್ಪಾಗಿ, ಇಷ್ಟೇ ದಪ್ಪ, ಬರೀ ಗಂಜಿ ಇಲ್ವಾ, ಬರೇ ಇದು ಯಾವುದು ರಾಗಿ ಗಂಜಿ ಕುಡಿದ್ವಿ ನಾವು, ಮಜ್ಜಿಗೆ ಅದು ರಾಗಿ ಗಂಜಿ, ಆಮೇಲೆ ರೊಟ್ಟಿ ತಿಂದ್ವಿ, ರಾಗಿ ಮುದ್ದೆ ಬಿಟ್ಟು ನಮ್ಮ ಜೀವನ ಇಲ್ಲ. ಜೀವನ ಚೆನ್ನಾಗಿರುತ್ತದೆ, ಡಯಾಬಿಟಿಕ್ನವ್ರು ಎಚ್ಚೆತ್ಕೋಬೇಕು, 106 ವರ್ಷ ಬದುಕ್ಬೋದು, ಬೇರೆಯವ್ರಿಗಿಂತ ಹೆಚ್ಚು ಆಯುಷ್ಯ ಡಯಾಬಿಟಿಕ್ನವ್ರಿಗೆ. ಆದ್ರಿಂದ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ತಿನ್ನಿ. ದೇಹದಲ್ಲಿ ಪೋಷಕಾಂಶಗಳು ಜಾಸ್ತಿ ಆದಾಗ ನೀವು ಚಾಕಚಕ್ಯತೆಯಿಂದ ಇರ್ತೀರಿ, ಶುಗರ್ ಎಲ್ಲ ನಾರ್ಮಲ್ಗೆ ಬರ್ತದೆ. ನಿಜವಾಗ್ಲೂ ನೀವು ಸರಿಯಾದ ಸಮಯದಲ್ಲಿ 1.5 ಗಂಟೆ ವಾಕ್ ಮಾಡಿ, ಹೊಲಗಳಲ್ಲಿ ಹೋಗಿ ಶ್ರಮ ವಹಿಸಿ ದುಡಿಯಿರಿ, ಎಲ್ಲ ಚಿಂತೆ ಕಟ್ಕೋಬೇಡಿ. ನೋಡಿ ಪೈನಾಪಲ್ ಅಲ್ಲಿ ಎಷ್ಟೊಂದಿದೆ, ನಿಮ್ ಚಿಂತೆಗಳೆಲ್ಲ ದೂರ ಮಾಡ್ತದೆ. ಹೀಗೆ ಆಡಿದ್ರೆ ವಿಡಿಯೋ ದೊಡ್ಡದಾಗುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಾಗ ನಮಗೆ ಮೋಟಿವೇಶನ್ ಆಗಿ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಪ್ರೇರಣೆ ಆಗ್ತದೆ. ಸರ್ವೇ ಜನ ಸುಖಿನೋ ಭವಂತು.